ಸೌದತ್ತಿ ಒಳಗೆ ಒಬ್ಬನೇ ಒಬ್ಬ 40 ಲಕ್ಷ ಸಿಡಿ ಮಾಡಿದನಂತೆ ಮಹದೇಶ್ವರ ಮಹಿಮೆ. ನಿಜ ಭಕ್ತ ನನಗೆ ಕೈಯ ಈಶೋದನೆ. ನಾನು ಅಷ್ಟು ಸಾವಿರಾರುಗಳ ಹಾಡುಗಳು ಆಡಿದೆ, ಕ್ಯಾಸೆಟ್ ತಂದೆ. ನಮ್ಮದೇ ಮಹೇಶ್ವರ ಆಡಿಯೋ ಕಂಪ್ನಿ ಅಂತಂದ್ಬಿಟ್ಟು ಒಂದು ಕ್ಯಾಸೆಟ್ ಕಂಪ್ನಿ ತೆರೆದ್ವು, ಬೆಂಗಳೂರಿನಲ್ಲಿ ಆಫೀಸ್ ಮಾಡಿದ್ವು, ಡಿಸ್ಟ್ರಿಬ್ಯೂಟ್ ಮಾಡಿದೆ. ಅಂದರೆ ನಾವು ಉತ್ತರ ಕರ್ನಾಟಕ ಸುತ್ತಕ್ಕೆ ನಮ್ಮ ತಮ್ಮ ಹಣ ಇಲ್ಲ. ಸೌದತ್ತಿ ಒಳಗೆ ಒಬ್ಬನೇ ಒಬ್ಬ 40 ಲಕ್ಷ ಸಿಡಿ ಮಾಡಿದನಂತೆ ಮಹದೇಶ್ವರ ಮಹಿಮೆ. 40 ಲಕ್ಷ ಹುಣ್ಣಿಮೆ ಬಂತು ಅಂತಂದರೆ ಒಂದೊಂದು ಹುಣ್ಣಿಮೆಗೆ ಇಲ್ಲ ಅಂತಂದರು 20-25 ಸಾವಿರ 30 ಸಾವಿರ ಸಿಡಿ ಹೋಗೋದಂತೆ. ಅಲ್ಲಿ ಲಕ್ಷಾಂತರ ಜನ ಸೌದತ್ತಿ ಒಳಗೆ ಹುಣ್ಣಿಮೆ ಬಂತು ಅಂದರೆ ಉದೋ 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 ಮಹದೇಶ್ವರ ದಯ ಬರದೆ ಹಾಡು ಇಡೀ ವಿಶ್ವದಲ್ಲೇ ಪ್ರಖ್ಯಾತಿ ಆಗೋಯ್ತು ಹಾಡು. ಅದು ಕೇಳ್ದವ್ರು ಯಾರು ಪ್ರತ್ಯು ಮಹದೇಶ್ವರ ದಯ ಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ಮಹದೇಶ್ವರ ದಯ ಬಾರದೆ ಹಗಲಲ್ಲೂ ನಿನ್ನದೇ ಧ್ಯಾನ ಇರುಳಲ್ಲೂ ನಿನ್ನ ಗುಣಗಾನ ಮಹಾದೇವ ನೆನೆಯದೆ ನಿನ್ನ ನಿಲದಯ್ಯ ನನ್ನೇ ಪ್ರಾಣ ಕನಸಲ್ಲೂ ನೀನೇ ಸ್ವಾಮಿ ಮನದಲ್ಲೂ ನೀನೇ ಸ್ವಾಮಿ ಉಸಿರುಸಿರು ನಿನ್ನ ಹೆಸರೇ ಕಣ್ತೆರೆದು ನೋಡು ಸ್ವಾಮಿ ಮನೆದೇವ ಮಹದೇಶ್ವರನೇ ಈ ಮೊರೆಯ ಕೇಳು ನಾ ತಾಳಲಾರೆನಯ್ಯ ಈ ವೇದನೆ ನಿಜ ಭಕ್ತ ನನಗೆ ಕೈಯ ಈ ಶೋಧನೆ ಈ ಉಸಿರು ಉಸಿರಿನಲ್ಲೂ ನಿನ್ನ ಹೆಸರು ಎಂದಾಗ ರಾಜ್ಕುಮಾರ್ ಅವರು ಕಾಮನ ಬಿಲ್ಲು ಸಿನಿಮಾ ಮಾಡಿದಾಗ ನಾನು ಅಂದಾದಿಂದಲೇ ಬರೀ 5 ರೂಪಾಯಿ ಕೆಲಸಕ್ಕಿದ್ದೆ 5 ರೂಪಾಯಿ ಕೆಲಸಕ್ಕಿದ್ದೆ ಒಂದು ಅಂಗಡಿ ಒಳಗೆ. ಇದು ಚೇರು ಕುರ್ಚಿ ಬೀರುಗಳು ಫರ್ನಿಚರ್ ಅದೆಲ್ಲ ಮಾಡ್ತದಲ್ಲ ಅಲ್ಲೆಲ್ಲಿ ಅಂದರೆ ರಾಜಾಜಿನಗರ ರಾಮ ಮಂದಿರದ ಹತ್ರ ರಾಜಾಜಿನಗರ ರಾಮಂದಿರ ಅಲ್ಲಿ ಒಂದು ಅಂಗಡಿಲಿ ಕೆಲಸ ಸೇರ್ಕೊಂಡಿದ್ದೆ. ಒಂದು ತಿಂಗಳು 150 ರೂಪಾಯಿ ಕೂಲಿ. ಇಲ್ಲಿ ಇಲ್ಲಿ ಕತೆ ಕಲಿತು ಆವಾಗಿನ ಕತೆಗೆ ಅಷ್ಟೇನು ಇಲ್ಲ, ಬೇಡಿಕೆ ಇಲ್ಲ. ಹಳ್ಳಿ ಮೇಲೆ ಬಿಕ್ಸಕ್ಕೆ ಹೋಗೋದು ಅಷ್ಟೇ. ಕತೆ ಯಾರು ಮಾಡಿಸ್ತಿದ್ರು ಸ್ವಾಮಿಯಾಗ? ದುಡ್ಡು ಕೊಟ್ಟು ಕತೆ ಮಾಡಿಸ್ತಿದ್ದವ್ರು ಯಾರು? ಇಲ್ಲ ಇಲ್ಲ. ಹಳ್ಳಿ ಮೇಲೆ ಭಿಕ್ಷ ಹಾಕಿ ಹೋಗೋದಷ್ಟೇ. ಅವ್ರು 2-2 ಸಾವಿರ ರಾಗಿ ಕೊಡೋರು. ನಾವು ಮನೆ ಬಾಗಿಲು ಭಿಕ್ಷ ಮಾಡೋವು. ಅಪ್ಪಿ ತಪ್ಪಿ ದುಡ್ಡು ಮಡಗಿರ್ತಕ್ಕಂಥ ಒಂದು 10 ರೂಪಾಯಿ ಕೊಡ್ತೀನಿ ಕತೆ ಆಡಿ ಅನ್ನೋರು. ಒಂದು 15 ರೂಪಾಯಿ ಕೊಡ್ತೀವಿ ಕತೆ ಆಡಿ. 15 ರೂಪಾಯಿಗೆ ಇಟ್ಟು 4 ಜನ ಹೋಗೋವು. ಯಾವ ಅವ್ರ ಯಾವ ಕತೆ ಕೇಳ್ತಾರೆ ಆ ಕತೆ. ನಂಜುಂಡೇಶ್ವರ ಕತೆ, ಬೆಳಗಿರಂಗಸ್ವಾಮಿ ಕತೆ, ಮಹದೇಶ್ವರ ಕತೆ, ಸಿದ್ದಪ್ಪಾಜಿ ಕತೆ, ಮಂಟೇಸ್ವಾಮಿ ಕತೆ, ಅವ್ರು ಏನು ಯಾವ ಕತೆ ಕೇಳ್ತಾರೆ ಆ ಕತೆ ಆಡೋದು. ಸುಮಾರು ಯೂಟ್ಯೂಬಲ್ಲಿ ಎಷ್ಟು ಚಾನಲ್ ಮಾತಾಡಿದ್ದೀನಿ. ಚಂದನದಲ್ಲಿ ಅಲ್ಲೂ ನಾಗಪ್ಪನ ಮಗಳು ದಿವ್ಯ, ಅವಳು ಕರೆದು ಇಂಟ್ರೂ ಮಾಡಿದ್ಲು, ಅವಾಗಲೂ ಮಾತಾಡಿದ್ದೀನಿ ಎಷ್ಟು. ಆಗ ಕಾಮನಬಿಲ್ಲು ಸಿನಿಮಾ ಅವರು ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ರಾಜ್ಕುಮಾರ್ ಅವರು ಅವರು ಯೋಗ ಮಾಡಿದ್ರಲ್ಲ, ಆವಾಗ ಹುಚ್ಚಿಡ್ಕತ್ ನನಗೆ ಇದೇ ರೀತಿ ನಾನು ಯೋಗ ಮಾಡಬೇಕಲ್ಲ ಅಂಥೇಳಿ. ಆಗ ಉಸಿರುಸಿರಿನಲ್ಲೂ ನಿನ್ನ ಹೆಸರು ಎಂದಾಗ ಹೊಡಿಲಿ ಏನಿಲ್ಲ, ಹೊಟ್ಟೆ ಕಾಳು ತಿರುಗಿಸ್ತೀನಿ ಬೆಳ್ ಬೆಳಿಗ್ಗೆ. ಓ ಯೋಗ ಮಾಡ್ತೀನಿ. ರಾಜ್ಕುಮಾರ್ ನೋಡೇ ಕಲ್ತದ್ದು. ನಾನು ಯಾಕಪ್ಪ ಈ ರೀತಿ ಮಾಡಬಾರ್ದು ಅಂದರೆ ನಮ್ಮ ಗುರುಗಳು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಇಲ್ಲೇ ಮಳವಳ್ಳಿಲ್ಲ ಅವರೇ, ಅವ್ರ ಹತ್ರ ಹೋಗಿ ಕೇಳ್ಕೊಂಡೆ, ಗುರುಗಳೇ ನನಗೆ ಬಿ ಪಿ ಅಂತ ಹೇಳ್ಬಿಟ್ರು ಡಾಕ್ಟ್ರು, ಸಾಯಗಂಟೆ ಮಾತ್ರ ತಗೋಬೇಕು ಅಂತ ಹೇಳ್ಬಿಟ್ರು ಗುರುಗಳೇ ಅಂದೆ. ಅಯ್ಯೋ ಬಿ ಪಿ ಒಂದು ಕಾಯಿಲೆ ಮಾದೇ ಸ್ವಾಮಿ ಬನ್ನಿರಿ ನಾನು ಯೋಗ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಆಗ 2 ಕ್ಲಾಸ್ ಯೋಗ ಮಾಡಿದೆ. ಆವಾಗ ನಾನು ಯೋಗ ಮಾಡಿ ಸೂತ್ರನೇತ್ರಿ ಸೂತ್ರನೇತ್ರ ಅಂತಂತಂದರೆ ಈ ಮೂಗಲಲ್ಲಿ ಉಸಿರಾಟ ಯಾರು ಉಸಿರಾಡೋರು ತೊಂದರೆ ಆಯ್ತದೋ ಅವರಿಗೆ ರಬ್ಬರ್ಗಳವೆ, 5ನೇ ನಂಬರು, 8ನೇ ನಂಬರು, 10ನೇ ನಂಬರು, 12, 14, 16 ಆ ರೀತಿ ಐಟಮ್ 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 ಈ ರಬ್ಬರ್ನ ತೆಗೆದು ಹಿಂಗೆ ಮೂಗು ತೂರಿಸೋದು, ಒಳಗಡೆ ತೂರಿಸಿ ಅಂಗಳು ಬರ್ತದೆ ಅದನ್ನು ಎಳ್ಕೊಳ್ಳೋದು, 2 ಮೂಗು 2 ದಾರ ಸೇರಿಸ್ಬಿಟ್ಟು ಚೆನ್ನಾಗಿ ಎಳೆಯೋದು. ನಾನು ಮಾಡಿದ್ದೀನಿ ಅಂಧದಗಿರಿ ಮಾದಪ್ಪ ಸಿಡಿಲಿ. ಆ ಸಿಡಿ ತಗೊಂಡು ನೋಡಿದ್ರೆ ಗೊತ್ತಾಯ್ತೆ ವಿಡಿಯೋ
ವಿಡಿಯೋದನ್ನು ಮಾಡಿದ್ದೀನಿ ಅದು. ಅಂಧದಗಿರಿ ಮಾದಪ್ಪ, ಅಂಧದಗಿರಿ ಚಂದ ನೋಡಿರೋ ನಮ್ಮ ಮಾದಯ್ಯನ ಗಿರಿಗೆ ಬಂದಿರೋ. ಆಮೇಲೆ ಈ ರೀತಿ ರಬ್ಬರ್ಗೆ ಹಾಕಿ ಹಾಕಿದ ಮೇಲೆ ಇಲ್ಲಿ ನೀರು ಹಾಕಿ ಇಲ್ಲಿ ತೆಗೆದು ಈ ಮುಗ್ಗರು ಬರ್ತದೆ, ಈ ಮುಗ್ಗಣ ಹಾಕಿ ಮತ್ತೆ ಇಲ್ಲಿ ಬರ್ತದೆ. ಇದು ವಾಸ ಆಯ್ತು, ಇದಾಯ್ತು, ಇದು ಇದು ನಾವು ಕ್ಲೀನ್ ಮಾಡ್ಕೊಂಡ್ವು. ಆಮೇಲೆ ಫ್ಯಾಕ್ಟ್ರಿ ಇಂಜಿನು ಒಳಗಡೆ ತೊಳಿಬೇಕಲ್ಲ, ಆವಾಗ ಏನು ಮಾಡಬೇಕು, 8 ಮೀಟ್ರ್ ಬಟ್ಟೆ ಇಷ್ಟಾಗಲ್ಲ, ಇದನ್ನು ಕಟ್ ಮಾಡಿ ಈ ಕಡೆ ಈ ಕಡೆ ಹೋಲಿಸ್ಬಿಟ್ಟು ಇಷ್ಟು ಬಿಸಿ ನೀರಿನೊಳಗೆ ಹಾಕ್ಬಿಟ್ಟು ಉಪ್ಪು ತೆಗೆದು ಇದಕ್ಕೆ ಹಾಕ್ಬಿಟ್ಟು. ಯಾಕಂದರೆ ಉಪ್ಪು ಹಾಕೋದು ಏನಕ್ಕೆಪ್ಪ ಅಂತಂದರೆ ರುಚಿ ರುಚಿ ಕೊಡ್ತದೆ. ಈ ದವಡೆ ಒಳಗೆ ಜಲರಸ ಉತ್ಪತ್ತಿ ಆಯ್ತದೆ, ಬರೀ ಬಟ್ಟೆ ನುಂಗಕ್ಕಾಗಲ್ಲ. ಈ ಉಪ್ಪು ಹಾಕೋದ್ರೆ ಏನಾಗತ್ತಂದರೆ ಬಾಯಿನಲ್ಲಿ ಜಲರಸ ಉತ್ಪತ್ತಿ ಆದಾಗ ಈ ಬಟ್ಟೆ ಒಂದೊಂದು ಸ್ವಲ್ಪ ನುಂಗಬೇಕು 8 ಮೀಟ್ರು. ಇಷ್ಟು ಬಟ್ಟೆ ನುಂಗೋದು, ಇಷ್ಟು ಹಾಂ ನುಂಗ್ಬಿಡೋದು. ಏನು ಮಾಡ್ತೀರಾ ನೋಡಿದ್ರು, ಇದು ಇದು ಕಟ್ ಮಾಡಿ ಎರಡು ಒಟ್ಟು ಹೊಲಿಸ್ಬಿಡೋದು, ಆಗ 8 ಮೀಟ್ರ್ ಉದ್ದ ಆಯ್ತದೆ. ಅದನ್ನು ಪೂರ ನುಂಗೋದು. ಈಗ ನಾವು ಅಲ್ಲಿ ಇಲ್ಲಿ ತಿರುಗಾಡಿ ಮೂಗಿನ ಮುಖಾಂತರ ಬಾಯಿನ ಮುಖಾಂತರ ಧೂಳು ಅದು ಇದು ಡೆಸ್ಟು ಇವಾಗೆ ಪಗೆ ಎಲ್ಲ ಹೋಗಿ ಒಳಗಡೆ ಸ್ಟಾಕ್ ಆಗಿರ್ತದೆ, ಅದು ಹೆಂಗೆ ತೆಗಿಯೋಕ್ಕೆ ಸಾಧ್ಯ? ಆಗ ಈ ಕಾಟನ್ ಬಟ್ಟೆ ನುಂಗಿದಾಗ ಈ ಕಸ ಕಡ್ಡಿ ಧೂಳು ಕೂದಲು ಆಳು ಮೂಳು ಏನೇನು ಹೋಗಿರ್ತದೋ ಎಲ್ಲ ಈ ಬಟ್ಟೆಗೆ ಅಂಟ್ಕೊತದೆ, ಎಲ್ಲ ಅಂಟ್ಕೊಬಿಡ್ತದೆ. ಹಂಗೆ ಕಾಟನ್ ಅಲ್ವೇ ಅಂಟ್ಕೊತದೆ ಎಲ್ಲ. ಆಗ ಓಪನ್ ಮೆಲ್ಲ ನುಂಗೋದು ಕಷ್ಟ, ತೆಗೆಗೆ ಸಹಾಯ ಅಂದರೆ ಎಲ್ಲ ಒಂಥರ ನೋಪ್ ನೋಪ್ಳಿ ರೀತಿ ಬರ್ತದೆ. ಎಲ್ಲ ತೆಗೆದು ಬಿಡೋದು, ತೆಗೆದು ಬಿಟ್ಟು 1-4 ಲೀಟ್ರ್ ನೀರು ಕತ್ತನ್ನು ತುಂಬ ಕುಡಿದ್ಬಿಡೋದು. ಇಷ್ಟುದ್ದಕ್ಕೂ ಕತ್ತು ಬರಾಗಂಟು ಕುಡಿಯೋದು, ಕುಡಿದ್ಬಿಟ್ಟು 1 ಮೀಟ್ರ್ ಪೈಪ್ ಅದೇ ಅದೆಲ್ಲ ಇದೆಲ್ಲೇ ಎಲ್ಲ ನಮ್ಮ ಮನೆಯವಳು ಎಲ್ಲ ಮಡಗಿದ್ದಾಳೆ. ಅದನ್ನು ತೂರಿಸೋದೊಳಕ್ಕೆ 1 ಮೀಟ್ರ್ ಪೈಪು ತೂರಿಸ್ಬಿಟ್ಟು ಹಿಂಗೆ ಎತ್ತಿ ಹಿಂಗೆ ಹಿಡ್ಕತ್ತು ಅಂದರೆ ಈ ಹೊಟ್ಟೆ ಒಳಗಿರ್ತಕ್ಕಂಥ ಈ ಏನೇನಿದ್ದ ಕಸ ಕಡ್ಡಿ ಧೂಳು ಎಲ್ಲ ಒಂಥರ ನೊರ ಬಂದ ಬಂದ್ಬಿಡ್ತದೆ. ಸೋಪು ನೊರ ಬಂದಾಗೆ ಸರ್ಪು ಸರ್ಪಾಕಾಗ್ತದೆ. ಈ ಕಡೆ ಕುಡಿಯಾಗ ನೀರು ಅಷ್ಟೇ ತಿಳಿಯಾಗಿರ್ತದೆ, 4 ಲೀಟ್ರ್ ನೀರು. ಮತ್ತೆ ಪುನಃ ಅದು ವಾಪಸ್ ಬಂದಾಗ ಸೋಪು ನೊರ ಇದ್ದಂಗೆ ಇರ್ತದೆ. ಹ್ಞೂ ಎಲ್ಲ ಒಳಗಡೆ ಎಲ್ಲ ಇಂಜಿನ್ ತೊಳ್ಕೊಂಡು ಫ್ಯಾಕ್ಟ್ರಿ ಎಲ್ಲ ತೊಳ್ಕೊಂಡು ಇದೆಲ್ಲ ತೊಳ್ಕೊಂಡು ಆಮೇಲೆ ಯೋಗ ಪ್ರಾಣಾಯಾಮಗಳು ಎಲ್ಲ ಯೋಗ ಮಾಡಿ ಪ್ರಾಣಾಯಾಮ ಮಾಡಿ ಕೊನೆಗೆ ಇದನ್ನು ಮಾಡಬೇಕು ಕೊನೆ ಫೈನಲ್ಗೆ ಅಲ್ಲಿ ಮುಕ್ತಾಯ. ಆಮೇಲೆ ಎಲ್ಲ ವಾಸ ಆಯಿತು, ಎಲ್ಲ ಕ್ಲೀನಾಗಿ ಸ್ನಾನ ಗಿನ ಎಲ್ಲ ಆಯಿತು. ಆಮೇಲೆ ಬಂದು ಪ್ರಸಾದ, ಪ್ರಸಾದ ಊಟ ಅರ್ಧ ಪದ್ಮಾಸನದಲ್ಲಿ ಕುಂತ್ಕೊಂಡು ನಾನು ಅಷ್ಟು ಮಾಡಿಸಿದ್ದೀನಿ. ನಾವು ಒಂದಿನ ಕೂತ್ಕೊಂಡಲ್ಲ, ನಾನು ಏನಿದ್ರು ಕೆಳಗಡೆ ಅಂದ್ರೆ ನಮ್ಮದೇನಪ್ಪ ಅಂದ್ರೆ ನಮ್ಮ ದೇವ್ರಗುಡ್ರ ಸಂಪ್ರದಾಯ ಒಂದು ಮಣ್ಣು ಬಟ್ಲಿದೆ, ಹಾಂ ಇಲ್ಲಿ ಮುಳುಗಿದ್ದೀನಿ ಎಲ್ಲ ಬಟ್ಲು ಕೂಡ ಅದು ಮಣ್ಣು ಬಟ್ಲಲ್ಲಿ ನಾವು ಅದೇ ಬಟ್ಲಲ್ಲಿ ಊಟ ಮಾಡೋದು ಮಣ್ಣು ಬಟ್ಲಲ್ಲಿ. ಹಾಂ ನಮಗೆ ಮಾದೇಶ್ವರನಿಗೆ ಯಾವಾಗ ನಾವು ಅವನು ಭಕ್ತರಾಗ್ಬಿಟ್ವು ಅವತ್ತೇ ನಾವು ಅವತ್ತೇ ಯಾವಾಗ ಭಕ್ತರಾದವೋ ನಾವು ಇನ್ನೊಂದ್ರಲ್ಲಿ ಊಟ ಮಾಡಬಾರ್ದು. ನಾವೇನಿದ್ರು ಈ ಮಣ್ಣು ಬಟ್ಲೇ ಉಣ್ಬೇಕು. ನೋಡಿ ಇದು ಇದು ನಮ್ಮ ಜೋಳಿಗೆ, ಇದು ನಮ್ಮ ಬಟ್ಲು, ಇದನ್ನ ಇಲ್ಲಿ ಮಡಿಕೊಂಡು ಹಿಂಗೆ ಊಟ ಮಾಡೋದು. ಇದ್ರಲ್ಲಿ ಹ್ಞೂ ಇದೇನು ಇಟ್ಬಿಡೋದಲ್ಲ, ಮದ್ಮದ್ದು ಪತ್ಮಂತೆ ಮತ್ತೆ ಮತ್ತೆ ಮಾಡ್ಸಂಗು ಇಲ್ಲ. ಇದು ಇದು ಭಾಳ ಜೋಪಾನವ್ ನೋಡ್ಕೋಬೇಕು. ಇದು ಅಯ್ಯೋ 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 ಏನು ಹೊಡೆದವರು ತಗೋಬೋದು. ಇದನ್ನು ನನ್ನ ತಲೆ ಇರಗಂಡು ಇದು ಹೊಡಿಬಾರ್ದು, ನಮ್ಮ ಮಕ್ಕಳಿಗೂ ಇದು ಹೊಡಿಬಾರ್ದು. ಈ ಅಪ್ಪ ಬಳಸ್ತಿದ್ದ ಮಕ್ಕಳು ತಲತಲ ಅಂತ ಇದು 10 ತಲೆ ಮಡಿಕಂದ್ರು ಅವ್ರ ಜೋಪಾನ. ಈ ಇದು ನನ್ನ ತಲೆ ಒಳಗೆ ಮಾಡಿಸ್ಕೊಂಡಿದ್ದೆ, ನಮ್ಮ ತಂದೆ ಒಳಗೆ ತಂದೆ ತಲೆ ಒಳಗಿತ್ತು, ಅದೇನೋ ಒಂದು ಸ್ವಲ್ಪ ಭಿನ್ನ ಆಗ್ಬಿಡ್ತು. ಅದನ್ನು ಒಳೆ ಬಿಟ್ಬಿಟ್ಟೆ, ಮುಡುಕ್ತೇವೆ ಒಳೆ ಬಿಟ್ಬಿಟ್ಟೆ. ಗಂಗಾ ಕಾವೇರಿ ನದಿ, ಕಪಿಲಾ ಕಾವೇರಿ ಎರಡೂ ನದಿಗಳು ಸೇರ್ತಕ್ಕಂಥ ಪವಿತ್ರವಾದದ್ದು. ಕಾವೇರಿ ನದಿನೂ ಪವಿತ್ರ, ಯಮುನಾ ನದಿನೂ ಪವಿತ್ರ. ತುಂಗಾ ಭದ್ರಾ ಯಮುನಾ ಕಾವೇರಿ ಕಪಿಲಾ ಇವೆಲ್ಲ ಪವಿತ್ರವಾದ ನದಿಗಳಲ್ವೇ. ಹಾಂ ಆದ್ದರಿಂದ ಅಲ್ಲಿ ತಗೊಬಿಟ್ಬಿಟ್ಟೆ. ಅದಕ್ಕೆ ನಾನು ಹೊರಗಡೆ ಹೋದ್ರೆ ಏನು ಮಾಡ್ತೀನಿ, ಅಡಿಕೆ ತಟ್ಟೆ ಮಡಿಕೊಂಡಿದ್ದೀನಿ. ಅಡಿಕೆ ತಟ್ಟೆ ಇದೇ ಇದೇ ರೀತಿ ಅಡಿಕೆ ತಟ್ಟೆ ಇದೆ, ಅದು ಒಂದು 7-8 ತಂದು ಮಡಿಕೊಬಿಡ್ತೀನಿ. ನಾನು ಎಲ್ಲೇ ಹೋದರು ಅಮೇರಿಕಕ್ಕೆ ತಟ್ಟೆ ತಗೊಂಡೋಗಿದ್ದವನು ನಾನು. ಹ್ಞೂ ಮತ್ತೆ ನಾನು ಹೋಗಿದ್ದಲ್ಲ ಉತ್ತರ ಅಮೇರಿಕ ಹೋಗಿ ಇನ್ನೇನೋ 1-8 ವರ್ಷಗಳಾಗಿದೆ ಅವಾಗ ಹೋಗಿದೆ. ಹ್ಞೂ ಅಯ್ಯೋ ನಮ್ಮ ಕನ್ನಡದವ್ರು ಎಷ್ಟಾದ್ರೂ ಸಮಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಅವರು 200-300 ಕಿಲೋಮೀಟ್ರ್ ದೂರ ಬರಬೇಕಂದ್ರೆ ಅಲ್ಲಿಂದ ಪ್ಲೇಟು, ಅವ್ರು ಕಾರ್ಗಿಲ್ ಬರಲ್ಲ.
ನೂರು ಇನ್ನೂರು ಕಿಲೋಮೀಟ್ರ್ ಬರಬೇಕು ಅಂತಂದರೆ ಅಲ್ಲಿಂದ ಅಲ್ಲಿಗೆ ಬಂದು ಟಂಪ್ ಆಯ್ತಾರೆ, ಅಲ್ಲಿಂದ ಒಂದು ಕಾರ್ ತಗೊಂಡು ಅಲ್ಲಿ ಬರ್ತಾರೆ. ಮನೆಗೆ ನಾಲ್ಕು ಕಾರ್ ಮಾಡಿಕೊಂಡ್ರೆ, ಮಗಳಿಗೊಂದು, ಹೆಂಡತಿಗೊಂದು, ಗಂಡನಿಗೊಂದು ಅಂತ ಐದೈದು ಆರಾರು ಕಾರ್ ಮಾಡಿಕೊಂಡ್ರೆ ಒಬ್ಬೊಬ್ಬರು ಮನೆಯಲ್ಲಿ ಅಮೆರಿಕದಲ್ಲಿ ಕಪ್ಪಣ್ಣ ಸರ್ ಅವ್ರು ಕರ್ಕೋಗಿದ್ರು. ಆಸಕ್ತಿ ಬಂತು ನಿಮ್ಮ ಹಾಡದಲ್ಲಿ, ಕಥೆಗಳು ಕಲ್ತ್ರಿ ಆಮೇಲೆ? ಕತೆ ಅಂತಲೇ ಕತೆ ಕಲ್ತ್ಕೊಂಡೆ, ಆಮೇಲೆ ಜೀವನಕ್ಕೊಂದು ಮಾರ್ಗ ಆಯಿತು. ನಾನು ಅಲ್ಲಿ ರಾಜಾಜನಗರದಲ್ಲಿ ಇರಬೇಕಾದ್ರೆ ನಮ್ಮ ಕಷ್ಟ ಹೇಳಿದ್ರೆ ದಿನ 5 ರೂಪಾಯಿ ಕೂಲಿ, 150 ರೂಪಾಯಿ ಸಂಬಳ, ಬೆಳಗ್ಗೆನಾಗ 1 ರೂಪಾಯಿ ನಾಷ್ಟ ಮಾಡ್ಕೊಳ್ಳೋನಿ, ಮಧ್ಯಾಹ್ನಕ್ಕೆ 1 ರೂಪಾಯಿ ಅನ್ನ ಸಾಂಬಾರು ತಿನ್ಕೊಳ್ಳೋನಿ, ರಾತ್ರಿನಾಗ 1 ರೂಪಾಯಿ ಅನ್ನ ಸಾಂಬಾರು ತಿನ್ಕೊಳ್ಳೋನಿ. ಆಗ ಬಿಡಿಸಿಯದ ಚಟ ಇತ್ತು, ಬಿಡಿಸಿಯದದು ಅದು ಹಂಗೆ ಮಾಡಿ ಮಾಡಿ ಒಂದು 8 ಆಣಿ ಬೀಡಿ ತಗೊಂಡು ಒಂದು ದಿನವೆಲ್ಲ ತುಂಬಿಸೇನೆ, ರಾತ್ರಿ ಬೆಳಗ್ಗೆ ಒಂದು ದಿನಕ್ಕೆ 1.5 ರೂಪಾಯಿ ನಂತ ಉಳಿಸೇನೆ. ನಮ್ಮ ತಾಯಿ ಊರಲ್ಲಿದ್ದ, ನಮ್ಮ ತಂದೆ ನಮ್ಮ ತಾಯಿ ಬಡತನ, ಒಂದು ದಿನಕ್ಕೆ 1.5 ರೂಪಾಯಿ ಉಳಿಸೇನೆ. ನಾನು ಕಲಸಿಪಾಳ್ಯಕ್ಕೆ ಬಂದು ಬಟ್ಟೆ ಇಲ್ದೇನೆ ದುಡ್ಡು ತಗೊಂಡೋಗಿ 35 ರೂಪಾಯಿ ಕೊಟ್ಟು ಒಂದು ಪ್ಯಾಂಟು, ಒಂದು ಟೀ ಶರ್ಟು, ಕೆಂಪದು ಟೀ ಶರ್ಟು, ಒಂದು ಪ್ಯಾಂಟು 35 ರೂಪಾಯಿ ಕೊಟ್ಟೆ ಸಾಬ್ರವ್ನಿಗೆ. ಅದನ್ನು ತಗೊಂಡೋಗಿ ಉಟ್ಕೊಂಡೆ, ಹಿಂದ್ಗಡೆ ಎಲ್ಲ ಪಸ್ತೋಗ್ಬಿಡ್ತು, ಎಲ್ಲ ಸವದೋಗಿತ್ತು ಹಳೇದು. ಅದಕ್ಕೆ ನೂರು ತುಂಬಿಸ್ದೆ, ಒಂದು 10 ರೂಪಾಯಿ ಕೊಟ್ಟು ಟೈಲರ್ಗೆ ಹೇಳಿ ಅಪ್ಪ ಎಲ್ಲ ನಸಿಸೋಗ್ಬಿಟ್ಟದೆ ಅಂತ. ಅದ್ರ ತುಂಬ ನೂರು ತುಂಬಿಕೊಟ್ಟ, ಅದೇ ಕಲರ್ ನೂರು. ಅದು ಹಾಕೊಂಡು ದಾಸರಳ್ಳಿ ಕೆರೆ ಒಳಗೆ ಸ್ನಾನ ಮಾಡಿದ್ದೀನಿ. ಮಾಡಿದ್ ದಾಸರ ಆ ಗಲಿ ನೀರಲ್ಲಿ ಸ್ನಾನ ಮಾಡಿದ್ದೀನಿ. ಇಂದ್ಲದೆಲ್ಲನೂ ನನ್ನದು ಯೂನಿವರ್ಸಿಟಿಯವರು ಭರಿಸ್ತವ್ರೆ, ಒಂದು ಬುಕ್ನೇ ಮಾಡ್ತವ್ರೆ, ಅದರಲ್ಲೆಲ್ಲ ನನ್ನ ಇಡೀ ನನ್ನ ಜೀವನದ ಚರಿತ್ರೆ ಎಲ್ಲನೂ ಭರಿಸ್ತಾ ಇದ್ದೀನಿ. ಯಾಕೆಂದರೆ ಸನಾದಿ ಅಪ್ಪಣ್ಣ ಆ ಪಾಪ ಅವನು ಇತ್ತೀಚೆಗೆ ನಾವು ನೋಡಿದ ಮೇಲೆ ಗೊತ್ತಾಯಿತು, ಸನಾದಿ ಅಪ್ಪಣ್ಣ ಎಷ್ಟು ಕಷ್ಟದಲ್ಲಿ ಆ ಪಾಪ, ಅವನು ಆ ಮಗ ಹನುಮಂತು ಅನ್ನೋನು. ಯಾರು ನಾವು ನೋಡಿಲ್ಲ, ಅವ್ರು ಸ್ಟೋರಿ ಕೇಳಿದವಲ್ಲ ಅದನ್ನು. ಸನಾದಿ ಅಪ್ಪಣ್ಣ ಬುಕ್ಕ ಯಾರೋ ಒಬ್ಬರು ಬರೆದಿದ್ರಂತೆ ಆ ಬುಕ್ಕು, ಆ ಬುಕ್ಕ ಬರೆದಿರಬೇಕಾದ್ರೆ ಆ ಬುಕ್ ಸ್ಟೋರಿನೇ ಮಾಡಬೇಕು, ಸನಾದಿ ಅಪ್ಪಣ್ಣ ಮಾಡಬೇಕು ಅಂತಂದ್ರೆ ರಾಜ್ಕುಮಾರ್ ಬಿಟ್ಟಿನಿ ಯಾರ ಕೈಲಿ ಮಾಡಿಸ್ಬಾರ್ದು ಅಂತ ರಾಜ್ಕುಮಾರ್ ಕೊಟ್ಟರು. ಈ ಬಿಸ್ಮಿಲ್ಲಾ ಖಾನು ನಾನು ಬರಲ್ಲ ಅಂತಂದ್ಬಿಟ್ಟು ಸುಮಾರು ಒಂದು 2-3 ತಿಂಗಳು ಆಟ ಆಡಿಸ್ಬಿಟ್ರಂತೆ, ನಾನು ಉಡಿಸಲ್ಲ ಅಂತ. ಆಗ ಇವರೆಲ್ಲ ಹೋಗಿ ಹೋಗಿ ತಿರುಗಿ ತಿರುಗಿ ಬಿಸ್ಮಿಲ್ಲಾ ಖಾನ್ ಹತ್ರ ಹೋಗಿ ಹೋಗಿ ಕೇಳಿ ಕೇಳಿ ಸಾಕಾಗಿ ಬಂದು ಅಣ್ಣವ್ರಿಗೆ ಹೇಳಿದ್ರಂತೆ, ಅಣ್ಣ ಅವ್ರು ಒಪ್ತಾ ಇಲ್ಲ, ಅಣ್ಣ ಬತ್ತೇ ಇಲ್ಲ, ಸಿನಿಮಾಕ್ಕಾದ್ರೆ ನಾನು ಬರಲ್ಲ ಅಂತಾರೆ, ಬೇರೆಯವ್ರು ಹಾಕ ಮಾಡ್ಬಿಡೋವು. ಅದಕ್ಕೆ ಅಣ್ಣವ್ರು ಒಪ್ನಿಲ್ವಂತೆ, ಬಂದರೆ ಬಿಸ್ಮಿಲ್ಲಾ ಖಾನ್ ಕೈಲಿ ಸನದಿ ನುಡಿಸಿ, ಇಲ್ಲಾಂದ್ರೆ ಸಿನಿಮಾ ಮಾಡೋದೇ ಬೇಡ ಅಂದ್ಬಿಟ್ರಂತೆ. ಆವಾಗ ಅಪ್ಪನ ಕರ್ಕೊಬಂದು ಒಂದು 6 ಗಂಟೆ ತಗೊಬಂದು ಕುಂಡ್ರಿಸ್ಕೊಂಡು ಅವ್ರು ಯಾವ ಥರ ನುಡಿಸ್ತಾರೆ, ಅವ್ರು ಯಾವ ರೀತಿ ಬೆರಳಿರ್ತಾರೆ ಇದೆಲ್ಲನೂ ನೋಡಿ ರಾಜ್ಕುಮಾರ್ ಅವರು ಬಿಸ್ಮಿಲ್ಲಾ ಖಾನೇ ಮರಳಾಗ್ಬಿಟ್ರಂತೆ. ಏನು ನಾನು ನುಡಿಸಿದ್ದೇನೋ ಇಲ್ಲ ರಾಜ್ಕುಮಾರೇ ನುಡಿಸಿದಾರೋ ಸನ ಅಂತೆ. ಅಂದರೆ ಆ ಸರಸ್ವತಿ, ಆ ಸರಸ್ವತಿ ಅವ್ರಿಗೆ ಆ ಶಕ್ತಿ ಆ ರೀತಿ ತುಂಬ್ತಿದ್ಲು. ನನ್ನ ಕವಿರತ್ನ ಕಾಳಿದಾಸನ ಸಿನಿಮಾದಲ್ಲಿ ಯಾವಾಗ ನಾಲಿಗೆ ಹೊರಗಡೆ ನೀಟಿದ್ರು ತ್ರಿಶೂಲ ಒಳಗೆ ಬರೆದ್ಲು ಅದನ್ನು ಅವತ್ತೇ ಬರೆದ್ಬಿಟ್ಟು ಅವಳೆ. ಇಲ್ಲಿ ಕವಿರತ್ನ ಕಾಳಿದಾಸನ ಮಾತ್ರ ನೆಪ ಮಾತ್ರ ಬರೆದಿರೋದು ಓಂ ಅಂತ. ಅವ್ರು ಯಾವಾಗ ಬೇಡ್ರಿ ಕಣ್ಣಪ್ಪನ ಸಿನಿಮಾಕ್ಕೆ ಬಂದರೋ ಆವತ್ತೇ ಸರಸ್ವತಿ ನಾಲಿಗೆ ಮೇಲೆ ಬರೆದ್ಬಿಟ್ಲು ಎಲ್ಲನೇ. ಹ್ಞೂ, ಅಷ್ಟು ಕಷ್ಟ. ನಾನು ಅಲ್ಲಿ ರಾಜಾಜಿನಗರದಲ್ಲಿ 9 ಗಂಟೆಗೆ ಅಂಗಡಿ ಬಾಗಲಚ್ಚವರು, ರಾತ್ರಿ 9 ಗಂಟೆ ಬಾಗಲಚ್ಚವರು, ಎಲ್ಲಿ ರಾಜಾಜಿನಗರ ರಾಮ ಮಂದಿರದ ಹತ್ರ ನೀವು ನೋಡಿರ್ತೀರಿ, ಅಲ್ಲಿಂದ ನಾನು ನೇರ ನಡ್ಕೊಂಬರೋದು ಎಲ್ಲಿಗೆ ಮಾಗಡಿ ರೋಡು, ಅಲ್ಲಿಂದ ನಡ್ಕೊಂಡು ಆ ಕೆಳಗಡೆ ಮೀನೋರು ಇಲ್ಲದಲ್ಲ ಆ ಡೌನ್ ಇಳಿದು ಮಾಗಡಿ ರೋಡಿಗೆ ಬಂದು ಹಗ್ರಾರು ಕಿಳಿಯನಿ. ಆಗ ಎಲ್ಲ ಕ್ವಾಟ್ರು ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ, ನೋಡಿ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಇದ್ದಾಗ ಎಲ್ಲ ಕ್ವಾಟ್ರು ಏನು ಹಗ್ರಾರದವ್ರೆಲ್ಲರೂ ಎಣ್ಣೆ ಹಾಕೊಂಡು ಎಣ್ಣೆ ಹಾಕೊಂಡು ಏನು ತೂರಾಡೋರು. ನಾನು ಇದೇ ರೀತಿ ಜುಟ್ಟೆಲ್ಲ ಬೆಳೆಸ್ಬಿಟ್ಟು ಗಡ್ಡನೆಲ್ಲ ಬಿಟ್ಬಿಟ್ಟು ನಾನು ಅಲ್ಲಿಂದ ನಡ್ಕೊಂಡು ಹಗ್ರಾರದಲ್ಲಿ ಬಂದು ಹಗ್ರಾರದಿಂದ ರೈಲ್ವೆ ಟ್ರ್ಯಾಕ್ ದಾಟ್ಕೊಂಡು ಆಮೇಲೆ ಹಗ್ರಾರ ರೈಲ್ವೆ ಟ್ರ್ಯಾಕ್ ದಾಟದ ಮೇಲೆ ಅದ್ಯಾವುದು ಯಾವುದಪ್ಪ ಅದು ಅದಕ್ಕೆ ಹೆಸರು ಬಿನ್ನಿಪೇಟೆ,
ಬಿನ್ನಿಪೇಟೆ ಕಡಿದು ಮೈಸೂರು ಸರ್ಕಲ್ ಬಂದು ಸೇರ್ಕೊಳ್ಳನಿ. ಮೈಸೂರು ಸರ್ಕಲ್ ಬಂದು ಅಲ್ಲಿ ಅಜಾದ್ ನಗರದಲ್ಲಿ ನನ್ನ ಒಬ್ಬ ಗೆಳೆಯ ಇದ್ದ, ಅವನು ಮಾದೇವ್ ಅಂತ. ಅವನು ಐರನ್ ಮಾಡೋಕೆ ಹೋಗ್ತಿದ್ದ ಬಟ್ಟೆ ಅಂಗಡಿಗೆ. ಅದಿಷ್ಟೇ ಎಷ್ಟಾಗಲ್ಲ, 35 ರೂಪಾಯಿ ಬಾಡಿಗೆ ಒಂದು ತಿಂಗಳಿಗೆ, 500 ರೂಪಾಯಿ ಅಡ್ವಾನ್ಸು. ಅಲ್ಲಿ ಒಬ್ಬರು ಮನೆ ಕಳಕ್ಕೆ ಕಷ್ಟ, ನಾನು ಬಂದು ಅವ್ರ ಮನೇಲಿ ಮನೆ ಕಳೀನಿ. ಪಾಪ ಏನೋ ಹೆಂಗೋ ಕಾಲು ಕೊಕ್ಕಡಿಸ್ಕೊ ಪಕ್ಕಡಿಸ್ಕೊಂಡು ಅದು ಮನೆ ಕಳೀನಿ. ಪುನಃ ಅಷ್ಟೊತ್ತಿಗೆ 6 ಗಂಟೆಗೆ ಎದ್ದು ಮುಖ ತೊಳ್ಕೊಂಡು ಅಲ್ಲಿ ಕೊಂಡೋಗನೆ ಅಂಗಡಿಗೆ. ಹೋದ ತಕ್ಷಣ ಅಂಗಡಿ ಸಾವುಕಾರಕ್ಕೆ 1 ರೂಪಾಯಿ ಇಸ್ಕೊಂಡು, ದಿನ 1 ರೂಪಾಯಿ, ಮಧ್ಯಾಹ್ನಕ್ಕೊಂದು, ಬೆಳಗಿನಗೊಂದು, ರಾತ್ರಿಗೊಂದು, ದಿನಕ್ಕೆ 3 ರೂಪಾಯಿ ಇಸ್ಕೊಳ್ಳನಿ, ಇನ್ನು 2 ರೂಪಾಯಿ ಉಳಿಯೋದ್ರಲ್ಲಿ 8 ಅಣಿಸ್ಕೊಳ್ಳನಿ. ಹಂಗೆ ಮಾಡಿ 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 ಅಲ್ಲೊಂದು ಸುಮಾರು 1-3 ತಿಂಗಳ ಕಷ್ಟಪಟ್ಟೆ. ಯಾಕೋ ನನಗೆ ಇದು ಆಗಲ್ಲ ಅಂದ್ಬಿಡ್ತೇನೆ. ಆವಾಗ ಅಲ್ಲಿದ್ದಾಗಲೇ ಏನು ಮಾಡ್ತಿದ್ದೇನೆ, ಅಲ್ಪ ಸ್ವಲ್ಪ ಕತೆ ಕಲ್ತಿದ್ದಲ್ಲ, ಆ ಬೆಂಗಳೂರವ್ರ ಜೊತೆ ಸೇರ್ಕೊಂಡು ಭಿಕ್ಷೆ ಮಾಡೋಣ, ಬೆಂಗಳೂರು ಜೊತೆಗೆ ಭಿಕ್ಷೆ ಮಾಡ, ಸೌತ್ ಸರ್ಕಲ್ಲು, ಶ್ರೀನಗರ, ಹಾಗೆಯೇ ಅಗ್ರಹಾರ, ಈ ಕಡೆ ಮಾಗಡಿ ರೋಡು, ಇಲ್ಲೆಲ್ಲ ಭಿಕ್ಷೆ ಮಾಡೋಕೆ ಹೋಗೋದು ಅಲ್ಲಿ. ಆಗ ಭಿಕ್ಷೆ ಮಾಡೋಕೆ ಒಂದು ಆಮೇಲೆ ಹಳ್ಳಿ ಅಕ್ಕಪಕ್ಕದಲ್ಲಿ ಉಲುಮೆನಹಳ್ಳಿ ದೊಡ್ಡಾದ ಮರ, ಅದ್ರ ಪಕ್ಕದಲ್ಲಿ ಉಲುಮೆನಹಳ್ಳಿ ಅಂತ ಇದೆ, ಅಲ್ಲಿ ರಾಗಿ ಭಿಕ್ಷೆ ಕೊಟ್ಟದ್ವು. ಏನು ರಾಗಿ ಅಂದರು, ದೂರಿ ರಾಗಿ ಕೊಟ್ಟರು. ಆ ರಾಗಿ ತುಂಬ್ಕೊಂಡು ನಾವು ಊರು ಬಂದಿದ್ದೀನಿ, 5 ವರ್ಷ ರಾಗಿ ಭಿಕ್ಷೆ ಮಾಡ್ಕೊಂಡು. ಎಲ್ಲನೂ ನನ್ನ ಬಯೋಡಾಟನೆಲ್ಲನೂ ಯೂನಿವರ್ಸಿಟಿಯವ್ರು ಬರೀತವ್ರು ಬುಕ್ ಮಾಡ್ತವ್ರೆ. ಈ ಬುಕ್ ಮಾಡಿದಾಗ ನನ್ನ ಜೀವನದ ಕಥೆಯೆಲ್ಲ ಓದಿದವ್ರಿಗೆ ಗೊತ್ತಾಯ್ತದೆ, ಏನೇನು ಕಷ್ಟಪಟ್ಟ, ಏನು ಮಾಡ್ದ, ಇದೇನು ಅಲ್ಪ ಸ್ವಲ್ಪ ಇಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಬೆಂಗಳೂರು ಜೀವನ ಅಷ್ಟಾಗ್ತದೆ, ಬೆಂಗಳೂರಿಗೆ ಬಂದ್ಬಿಟ್ಟೆ. ಎಲ್ಲಿ ಒಂದು ದಿನಕ್ಕೆ 1 ರೂಪಾಯಿ ಉಳಿಸೋಕ್ಕೂ ಕಷ್ಟ ಆದಮೇಲೆ ಏನು ಮಾಡೋದು, ಯಾವ ಬಿಡಪ್ಪ ಇಲ್ಲೇ ಕೂಲಿ ಕಂಬಳ ಮಾಡ್ಕೊಳ್ಳೋಣ. ಆಗ 2 ರೂಪಾಯಿ ಕೂಲಿ, 3 ರೂಪಾಯಿ ಕೂಲಿ. ಅಲ್ಲಿಂದ ಬಂದಮೇಲೆ ಆಮೇಲೆ ಎಲ್ಲ ಕಡೆನೂ ಗೇಯಕ್ಕೆ ಹೋದೆ, 5 ರೂಪಾಯಿ ಕೂಲಿ ಒಂದು ದಿನಕ್ಕೆ. ಆಮೇಲೆ ಭತ್ತದ ಕುಯಿಲ್ಗೆ ಹೋದೆ, 9 ಸೇರು ಭತ್ತ ಒಂದು ದಿನ ಮೇಲೆ ಕುಯಿಲ್ ಕೂದ್ರೆ, ಅದಕ್ಕೆ ಮೊದಲೇ 6 ಸೇರು, ಒಂದು ದಿನ ಕುಯಿಲ್ ಕೂದ್ರೆ 6 ಸೇರು ಭತ್ತ, ಆಮೇಲೆ 9 ಸೇರು ಭತ್ತ. ಆಮೇಲೆ ನಮ್ಮ ತಂದೆ ಜೊತೇಲಿ ನನ್ನ ಕರ್ಕೊಂಡು ನಮ್ಮ ತಂದೆ ಹೋಗೋರು. ಅಯ್ಯೋ ಏನೇನು, ಆಮೇಲೆ ನಮ್ಮ ತಂದೆ ಜೊತೇಲಿ ಸಣ್ಣವನಾಗಿದ್ದಾಗಲೇ ಅವರು ವಾಲ್ಗ ಓದಕ್ಕೆ ಹೋದರೆ ನನ್ನ ಸುತ್ತಿ ಪೆಟ್ಟಿ ಹೊತ್ತ ಕರ್ಕೊಂಡು ಹೋಗೋರು, ನನ್ನ ಸುತ್ತಿ ಪೆಟ್ಟಿ ಹೊತ್ತದು ಊಟಕ್ಕೆ ಸಲುವಾಗಿ. ಮದುವೆ ಆನಲ್ಲಿ ಊಟ ಸಂತೃಪ್ತ ಊಟ ಸಿಗ್ತಿತ್ತಲ್ಲ, ಊಟ ಕಳೆದೋಗ್ಲಿ ಅಂತ ನಮ್ಮ ತಂದೆ ಜೊತೇಲಿ ಕರ್ಕ ಕರ್ಕ ಸುಮ್ಮನೆ ಹೋಗ್ತಿರೋದು. ಮಲೆಯ ಮಹಾದೇವ ಮಹಾನುಭಾವ ನನರಿಯೇ ನಿಮ್ಮ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.